ಅರಣ್ಯ ಇಲಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಸವದತ್ತಿ ಪಟ್ಟಣದಲ್ಲಿ ನಿರ್ಮಾಣಗೊಂಡಿರುವ ಅರಣ್ಯ ಇಲಾಖೆಯ ನೂತನ ಕಟ್ಟಡವನ್ನು ಬೆಳಗಾವಿಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ಚೌಹಾಣ್ ಅವರು ಉದ್ಘಾಟಿಸಿದರು ಅರಣ್ಯ ಇಲಾಖೆಯ ಕಟ್ಟಡಗಳ ಯೋಜನೆಯಡಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಾಣ ನಿರ್ಮಿಸಲಾದ ಅರಣ್ಯ ಇಲಾಖೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು ನಂತರ ವೇದಿಕೆಯ ಕಾರ್ಯಕ್ರಮದಲ್ಲಿ ಪೂಜ್ಯರು ಹಾಗೂ ಗಣ್ಯರನ್ನು ಸನ್ಮಾನಿಸಲಾಯಿತು ಈ ವೇಳೆ ಬೆಡಸೂರು ಮಠದ ಅಜ್ಜಯ್ಯ ಶ್ರೀಗಳು ಮುನವಳ್ಳಿಯ ಸೋಮಶೇಖರ ಮಠದ ಶ್ರೀಗಳು ಹಾಗೂ ಸಹಾಯಕ ಅರಣ್ಯಾಧಿಕಾರಿ ರಾಜೇಶ್ವರಿ ಈರನಟ್ಟಿ ಪಿ ಎಂ ಚನ್ನಪ್ಪನವರ್ ಅರಣ್ಯಾಧಿಕಾರಿ ಶಂಕರ್ ಅಂತರಗಟ್ಟಿ ಗುತ್ತಿಗೆದಾರ ಶೇಖರಗೌಡ ಪಾಟೀಲ್ ವಕೀಲ ರಾಜ ರಾಜಶೇಖರ್ ನಿಡವಣಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು मार संवरण जयस मंगल